ಓಂ ನಮ ಶಿವ. ನೇರವಾಗಿ ಕುಳಿತುಕೊಳ್ಳಿ. ಸೌಂಡ್ ಸ್ವಲ್ಪ ಕಡಿಮೆ ಆಗಲಿ. ತಂಪುರ ಹಾಕಿದ್ರೆ ನಿನ್ನೆ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಅಂಗಭಾವ ಅಳಿದು ಲಿಂಗಭಾವ ಅಳವಡಲಿ. ದೇಹಭಾವ ಅಳಿದು ಶಿವಭಾವ ಅಳವಡಲಿ. ಮುಖದಲ್ಲಿ ಪ್ರಸನ್ನತೆ ಇರಲಿ. ದೇಹ ಶಿಥಿಲವಾಗಿರಲಿ. ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ. ನಿಧಾನವಾಗಿ ಆ ಶ್ವಾಸವನ್ನು ಹೊರಗಡೆ ಹಾಕಿ. ಈಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಕಣ್ಣುಗಳನ್ನು ತೆರೆಯದೆ ಶ್ವಾಸ ಪ್ರಶ್ವಾಸದ ಮೇಲೆ ಗಮನವನ್ನು ಹರಿಸಿ ಶರೀರವನ್ನು ಪ್ರವೇಶ ಮಾಡುತ್ತಿರುವ ಉಸಿರು ಮೂಗಿನ ಹೊಳ್ಳೆಗಳಲ್ಲಿ ತಂಪಾದ ಅನುಭವವನ್ನು ನೀಡುತ್ತೆ ಹಾಗೂ ಉಸಿರನ್ನು ನಾವು ಹೊರಹಾಕುವಾಗ ಮೂಗಿನಲ್ಲಿ ಬಿಸಿಯಾದ ಗಾಳಿಯ ಅನುಭವ ನಮಗಾಗುತ್ತೆ. ಶ್ವಾಸ ಎಳೆಯುವಾಗ ತಂಗಾಳಿ, ಶ್ವಾಸ ಹೊರಬಿಡುವಾಗ ಬಿಸಿಯಾದ ಗಾಳಿಯ ಅನುಭವ ಆಗ್ತದೆ. ನಿಮ್ಮ ಗಮನ ಎರಡೂ ಹುಬ್ಬುಗಳ ಮಧ್ಯೆ ಇರಲಿ. ಆ ಭಾಗವನ್ನು ಪ್ರಾಣಲಿಂಗದ ಸ್ಥಾನ ಅಂತ ಕರೀತಾರೆ. ಆಜ್ಞಾಚಕ್ರ ಅದು. ಅಲ್ಲಿ ಸಹಜ ಪ್ರಾಣಲಿಂಗ ಶಿವಯೋಗವನ್ನು ನಾವು ಮಾಡಬಹುದು. ಅಲ್ಲಿ ಗಮನವನ್ನು ಹರಿಸಿ ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡಿದಾಗ ನಮ್ಮ ದೇಹ, ಮನಸ್ಸು, ಭಾವ ಹಸನಾಗ್ತದೆ. ಒಂದು ಶಬ್ದ ಇದೆ ಕನ್ನಡದಲ್ಲಿ, ಹಸನು. ಯಾಕೆ ಈ ಪ್ರಾಣಲಿಂಗ ಯೋಗವನ್ನು ಮಾಡೋದ್ರಿಂದ ದೇಹ, ಮನಸ್ಸು, ಭಾವ ಹಸನಾಗುತ್ತೆ ಅಂದರೆ ಇದು ಬಸವನ ಯೋಗ. ಬಸವನ ಯೋಗದಿಂ ಹಸನಾಯಿತಿ ಲೋಕ. ಲೋಕವೇ ಹಸನ ಆಗಲಿಕ್ಕೆ ಬಸವನ ಯೋಗ. ಯಾಕಂದರೆ ಇದನ್ನು ಯಾರ್ಯಾರು ಮಾಡಿದರು? ನೂಲಿಯ, ಚಂದಯ್ಯ, ಡೋಹಾರ, ಕಕ್ಕಯ್ಯ, ಅಂಬಿಗರ, ಚೌಡಯ್ಯ, ಮಾದಾರ, ಚೆನ್ನಯ್ಯ, ತುರುಗಾಯಿ, ರಾಮಣ್ಣ, ಕುರುಬವೀರ, ಗೊಲ್ಲಾಳ, ಒಕ್ಕಲಿಗ ಮುದ್ದಣ್ಣ, ಸಮಗಾರ ಹರಳಯ್ಯ, ಹೀಗೆ
ಅಮರಗಣಗಳು ಚರಜಂಗಮರು ಎಲ್ಲ ಜಾತಿ ವರ್ಗ ವರ್ಣ ಲಿಂಗ ಆಶ್ರಮ ಭೇದವೆನ್ನದೆ ಎಲ್ಲರೂ ಮಾಡಿ ಮುಕ್ತಾತ್ಮರಾದ ಯೋಗವೇ ಸಹಜ ಶಿವಯೋಗ ಪ್ರಾಣಲಿಂಗ ಯೋಗ. ಅವರೆಲ್ಲ ಮುಕ್ತಾತ್ಮರಾಗಿರುವ ಎವಿಡೆನ್ಸ್ ಇದೆ. ಆ ಎವಿಡೆನ್ಸ್ ಏನಂದರೆ ವಚನಗಳು. ಅದಕ್ಕೆ ನಾವು ಕೂಡ ಆ ದಾರಿಯಲ್ಲಿ ನಡೀಬಹುದು. ನಾವು ಕೂಡ ಈ ದೇಹವನ್ನು ಬಯಲು ಮಾಡಿಕೊಳ್ಬೋದು. ನೋಡಿರಿ, ಬಯಲಿದ್ದರೆ ಭಾಳ ಸಂತೋಷ ಅನಿಸುತ್ತೆ. ಭಾಳ ಕಂಜಿಸ್ಟೆಡ್ ಜಾಗ ಇದ್ದರೆ ಸಂತೋಷ ಅನಿಸೋದಿಲ್ಲ. ಅದಕ್ಕೆ ಬಯಲು ಬಯಲನ್ನು ಬಿತ್ತಿ ಬಯಲು ಬಯಲನ್ನು ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲೇ ಜೀವನ, ಬಯಲೇ ಭಾವನ, ಬಯಲು ಬಯಲಾಗಿ ಬಯಲಾಯಿತಯ್ಯ. ನಾ ನಿಮ್ಮ ನಂಬಿ ಬಯಲಾದೆನು ಗುಹೇಶ್ವರ ಅಂತ ಅಲ್ಲಂ ಪ್ರಭುಗಳು ಹೇಳ್ತಾರೆ. ಅದಕ್ಕೆ ಆ ಬಯಲು ಯೋಗವೇ ಈ ಪ್ರಾಣಲಿಂಗ ಯೋಗ. ಎರಡೂ ಹುಬ್ಬುಗಳ ಮಧ್ಯೆ ಯಾರು ಗಮನವಿಟ್ಟು ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡ್ತಾರೆ ಅದಕ್ಕೆ ಪ್ರಾಣಲಿಂಗಾರ್ಚನೆ, ಪ್ರಾಣಲಿಂಗ ಧ್ಯಾನ ಅಂತ ಕರೀತಾರೆ. ಇದನ್ನು ಮಾಡಿದಾಗ ನಮ್ಮ ಇಂಟೆಲಿಜೆನ್ಸ್ ಪವರ್ ಒಳಗಡಿರ್ತಕ್ಕಂಥ ಅರಿವು ಅದು ಜಾಗೃತವಾಗುತ್ತೆ. ಅದು ತನು ಮನ ಭಾವಗಳ ಏಕೀಕರಣವನ್ನು ಮಾಡುತ್ತೆ. ಅದರಿಂದ ದೇಹದಲ್ಲಿ ಬರತಕ್ಕಂಥ ಯಾವ ರೋಗಗಳನ್ನು ಕೂಡ ನಾವು ಯಾವುದೇ ರೋಗವನ್ನು ತಡೆಗಟ್ಟಬಹುದು. ಅದಕ್ಕೆ ಹೇಳ್ತಾರೆ ವೈದ್ಯ ಸಂಗಣ್ಣನವರು, ನಾನಾ ರೋಗಗಳು ಬಂದು ದೇಹವ ಹಿಡಿಯುವಲ್ಲಿ ಲಿಂಗಾರ್ಚನೆ ಮಾಡಿಕೊಳ್ಳಿರಯ್ಯ, ಔಷಧಿ ತೆಗೆದುಕೊಳ್ಳ್ರಯ್ಯ ಅಂತ ಹೇಳಲಿಲ್ಲ ಅವರು, ಲಿಂಗಾರ್ಚನೆ ಮಾಡಿಕೊಳ್ಳಿರಯ್ಯ. ಯಾವುದೇ ರೋಗ ಬರಲಿ ಈ ಪ್ರಾಣಲಿಂಗ ಧ್ಯಾನ ಮಾಡಿದ್ರೆ ಆ ರೋಗ ಹೋಗೇ ಹೋಗುತ್ತೆ. ಇಟ್ ಈಸ್ ಸೈಂಟಿಫಿಕ್ಲಿ ಪ್ರೂವ್ಡ್. ನೀವು ಅದನ್ನು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಎರಡೂ ಹುಬ್ಬುಗಳ ಮಧ್ಯೆ ಗಮನವನ್ನಿಟ್ಟು ಓಂ ನಮಃ ಶಿವಾಯ ಅಂತ ಮನಸ್ಸಲ್ಲಿ ಹೇಳಬೇಕು. ಮನಸ್ಸಲ್ಲಿ ಇದು ನೀವೆಲ್ಲಿ ಬೇಕಾದ್ರೂ ಮಾಡ್ಬೋದು. ನೀವೆಲ್ಲರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಮಾಡ್ಬೋದು. ಎಲ್ಲಾದರೂ ಮನೇಲಿ ಯಾವ ಟೈಮಲ್ಲೂ ಖಾಲಿ ಇದ್ದು ಕೂತ್ಕೊಂಡಿರ್ತಿರಲ್ಲ, ಆವಾಗ ಧಾರಾವಾಹಿ ನೋಡೋದ್ರ ಬದಲು ಇದನ್ನು ಮಾಡೋದು. ಇದನ್ನು ಮಾಡ್ತಾ 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 ಹೋದರೆ ಮನೆ ಮಹಾಮನೆಯಾಗುತ್ತೆ. ಶರಣರ ಕನಸೇನು? ಮನೆಯನ್ನು ಮಹಾಮನೆಗಳನ್ನು ಮಾಡೋದು. ಮಹಾಮನೆ ಅಂದರೆ ಬಂಗ್ಲೆ ಕಟ್ಟೋದಲ್ಲ, ಡಿವೈನ್ ಹೌಸ್. ಮಹಾಮನೆ ಅಂದರೆ ದೊಡ್ಡ ಮನೆ ಅಂತಲ್ಲ, ದಿವ್ಯ ಮನೆ. ಹಾಗೆ ಈ ದೇಹವೂ ಕೂಡ ಮಹಾಮನೆ ಆಗಬೇಕು, ನಾವಿರುವ ವಾಸಿಸುವ ಮನೆಯೂ ಕೂಡ ಮಹಾಮನೆ ದಿವ್ಯ ಮನೆ ಆಗಬೇಕಂದ್ರೆ ನಾವು ಬಸವನ ಯೋಗವನ್ನು ಮಾಡೋದು. ನೋಡಿ ಎಷ್ಟು ಸಮಾಧಾನ ಅನ್ನಿಸ್ತಾ ಇದೆ ಮನಸ್ಸಿಗೆ. ಹೊರ ಕಣ್ಣ ಮುಚ್ಚಿ ಒಳ ಕಣ್ಣ ತೆರೆಯಿರಿ, ರಿಲ್ಯಾಕ್ಸ್. ಈಗ ನಾವೆಲ್ಲರೂ ಎರಡೂ ಕೈಗಳನ್ನು ಹೃದಯ ಮಧ್ಯಸ್ಥಾನಕ್ಕೆ ತೆಗೆದುಕೊಂಡು ಬರೋಣ. ಒಂದು 5 ನಿಮಿಷ ಮಾಡಿದ್ದಕ್ಕೆ ಎಷ್ಟು ಸಮಾಧಾನ ಆಯಿತು, ಇನ್ನೊಂದು 1/2 ಗಂಟೆ ಮಾಡಿದರೆ ಎಷ್ಟು ಸಮಾಧಾನ ಆಗಬಾರ್ದು. ಬಹಳ ದೊಡ್ಡ ಯೋಗ ಇದು. ಕೈಗಳನ್ನು ಜೋರಾಗಿ ಉಜ್ಜಿ, ಬಿಸಿ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ, ಕೈಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ವೇದಿಕೆಯ ಮೇಲಿರುವ ಎಲ್ಲ ಯೋಗ ಗುರುಗಳ ಜಂಗಮ ಪಾದಗಳಲ್ಲಿ, ಸಂಗೀತ ಬಳಗದವರಲ್ಲಿ, ಯೋಗ ಸಾಧಕರಲ್ಲಿ, ಮುದ್ದು ಮಕ್ಕಳಲ್ಲಿ, ತಮ್ಮೆಲ್ಲರ ಜಂಗಮ ಪಾದಗಳಲ್ಲಿ ಮುಗಿದ ಕೈ ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು. ಒಂದ್ಸರಿ ಜೋರಾಗಿ ಹೇಳ್ರಿ ನೋಡೋಣ, ಶರಣು ಶರಣಾರ್ಥಿ. ವೈಬ್ರೇಷನ್ ಆಗ್ಬೇಕು ಅನುಭವ ಮಂಟಪ, ಹಂಗೆ ಹೇಳಬೇಕು. ಶರಣು ಶರಣಾರ್ಥಿ. ನಾವೇನಂದ್ರೆ ಎಲ್ಲಿ ನಾಚಬಾರ್ದು ಅಲ್ಲಿ ನಾಚ್ತೇವೆ, ಎಲ್ಲಿ ನಾಚಬೇಕು ಅಲ್ಲಿ ನಾಚೋದಿಲ್ಲ. ಇವು ಶರಣು ಶರಣಾರ್ಥಿ ಅಂತ ಹೇಳಕ್ಕೆ ಏನು ನಾಚಿಗೆ, ಜೋರಾಗಿ ಕಿರಿಚಿಬಿಡಿ. ಸಣ್ಣ ಮಕ್ಕಳು ಶರಣು ಶರಣಾರ್ಥಿ ಅಂತ ಹೇಳಿ ಚೀರ್ತಾರಲ್ಲ, ಹಂಗೆ ಚೀರ್ ನೋಡ್ರಿ. ನೀವು ಎಲ್ಲಿವರೆಗೂ ಸಣ್ಣ ಮಕ್ಕಳಾಗೋದಿಲ್ಲ ಅಲ್ಲಿವರೆಗೂ ನಿಮ್ಮ ಆರೋಗ್ಯ ಸರಿಯಾಗೋದಿಲ್ಲ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಒಬ್ಬರನ್ನೊಬ್ಬರು ಭೇಟಿಯಾದಾಗ ಶರಣು ಎಂಬುದೇ ತೀರ್ಥ. ಆಯ್ಲಿ, ಆಗಲಿ, ಈ ಸ್ಥಿತಿಗೆ ಬನ್ನಿ. ಇವತ್ತು ಯಾವ ಭಜನೆ ಮಾಡ್ತೀರಿ? ಈ ಸ್ಥಿತಿಗೆ ಬನ್ನಿರಿ ಅಂದ್ರೆ ಸಾಕು. ಯಾವುದು ಇವತ್ತು?
ಎಲ್ಲ ನಿಮ್ಮದೇ ಕಣಯ್ಯ ನೋಡ್ರಿ ಅವರಿಗೆ ನೋಡಿ ನೋಡಿ ತಲೆ ಕೆಟ್ಟೋಗಿ ಎಲ್ಲ ನಿಮ್ಮದೇ ಅಂತ ಮಾಡ್ತಿದ್ದಾರೆ ಭಜನೆ ಇವತ್ತು. ಹಾಂ, ನೀವೆಲ್ಲ ದೊಡ್ಡವರಲ್ಲ, ಸುಮ್ಮನೆ ಕೂತಿದ್ರೆ ನೀವು ಕೆಳಗೆ ಬಿಟ್ಟರೆ ನನಗಿನ್ನ ಜಾಸ್ತಿ ಕಲಿಸ್ತೀರಿ ನೀವೆಲ್ಲರಿಗೂ. ಸುಮ್ಮನೆ ನೋಡೋಣ ಅಂತ ಕೂತಿದ್ದೀರ. ಹಾಂ, ಹಿಂಗೆ ಹೇಳಬೇಕು ನೋಡ್ರಿ, ನಿಧಾನ ಹೇಳಬೇಕು. ಯಾರು ನಿಧಾನ ಹೇಳ್ತಾರೆ ಅವ್ರಿಗೆ ಒಂದು ತೊಲೆ ಬಂಗಾರ ಕೊಡ್ತೇನೆ. ಸಾಯಂಕಾಲದೊಳಗೆ ಹೇಳ್ತಾ ಇರ್ಬೇಕಾರೆ ಹಂಗಂದ್ರೆ. ಹಾಂ, ನಿಧಾನ, ಸ್ಲೋ ಸ್ಲೋಲಿ. ಹಾ 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 ಹಾ, ಬಂಗಾರ ಎದಕ್ಕೆ ಬೇಕು? ಬಂಗಾರದಂಥ ಆರೋಗ್ಯ ಇದ್ದರೆ ಸಾಲದೇನು? ಹಾಂ, ಶುರು ಮಾಡೋಣ. ಎನ್ನ ವಾಮ ಕ್ಷೇಮ ನಿಮ್ಮ ಬೈಯ, ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ. ಎನ್ನ ವಾಮ ಕ್ಷೇಮ ನಿಮ್ಮ ದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ. ಎನ್ನ ವಾಮ ಕ್ಷೇಮ ನಿಮ್ಮ ದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ. ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ. ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ. ಎನ್ನ ವಾಮ ಕ್ಷೇಮ ನಿಮ್ಮ ದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ. ಎನ್ನ ವಾಮ ಕ್ಷೇಮ ನಿಮ್ಮ ದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ. Come on! Yenna mana apamana nimmadayya, yenna mana apamana nimmadayya. ಬಳ್ಳಿಗೆ ತಾಯಿ ಬಳ್ಳಿಗೆ ತಾಯಿ ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ, ಕೂಡಲ ಸಂಗಮದೇವ. ಎನ್ನ ವಾಮ ಕ್ಷೇಮ ನಿಮ್ಮ ದಯ್ಯ, ಎನ್ನ ವಾಮ ವೃದ್ಧಿ ನಿಮ್ಮ ದಯ್ಯ. Come on.
ಕಣ್ಮುಚ್ಚಿ. ಆಹಾ, ಉಸಿರಾಟ ಗಮನಿಸಿ. ಕಣ್ಮುಚ್ಚಬೇಕು. ದೀರ್ಘವಾದ ಉಸಿರಾಟ ಮಾಡಬೇಕು. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಎರಡು ಕೈಗಳು ಹಿಂದೆ, ಕತ್ತು ಮೇಲೆ. ಉಸಿರಾಟವನ್ನು ಗಮನಿಸಿ ವಿಶ್ರಾಂತಿ. ರಿಲ್ಯಾಕ್ಸ್. ಮಾತು ಬೇಡ, ಡೋಂಟ್ ಟಾಕ್. Only observe the sensations in the body. ಶರೀರದಲ್ಲಿ ಉಂಟಾಗುತ್ತಿರುವ ಸಂವೇದನೆಗಳನ್ನು, the sensation means ಸಂವೇದನೆಗಳು, ಅವುಗಳನ್ನು ಗಮನಿಸಿ. ಮುಖ ಆಕಾಶದ ಕಡೆ ಮುಖ ಮಾಡಿರಲಿ. ರಿಲ್ಯಾಕ್ಸ್. ಮೇಲೆ ನೋಡಬೇಕು. ರಿಲ್ಯಾಕ್ಸ್ ಮಾಡಿ, ಮೇಲೆ ನೋಡಿ. ಗಮನ ಮೇಲಿರಲಿ. ಹೃದಯದ ಬಡಿತವನ್ನು ಗಮನಿಸಿ. ಈಗ ಕೈ ಕಾಲು ಹಾಗೆ ಇರಲಿ, ಕತ್ತನ್ನು ಮಾತ್ರ ಕೆಳಗೆ ಬಾಗಿಸಿ. ಕತ್ತನ್ನು ಕೆಳಗಡೆ ಬಾಗಿಸಿ. ಕತ್ತು ಮಾತ್ರ, ಇಡೀ ದೇಹ ಅಲ್ಲ, ಕತ್ತು ಮಾತ್ರ, ಓನ್ಲಿ ನೆಕ್. ಕತ್ತು ಕೆಳಗಡೆ ಬಾಗಿಸ್ದಾಗ ವಿನಯತೆ ಬರ್ತದೆ, ಕತ್ತು ಮೇಲೆ ಮಾಡಿದಾಗ ಧೈರ್ಯ ಬರ್ತದೆ. ರಿಲ್ಯಾಕ್ಸ್. ಕಣ್ಮುಚ್ಚಿ.
ಯಾಕೆಂದರೆ ಕತ್ತು ಮೇಲ್ ಮಾಡಿದಾಗ ಆಕಾಶ ತತ್ವ ಆಕಾಶಕ್ಕೆ ನೋಡಿ, ನಾವು ಮನೆ ಕಟ್ಟಬೇಕಂದ್ರೆ ಪಿಲ್ಲರ್ ಹಾಕ್ತೇವೆ, ಆಕಾಶಕ್ಕೆ ಯಾವುದು ಪಿಲ್ಲರೇ ಇಲ್ಲ, ಹೇಗೆ ನಿಂತಿದೆ, ಎಷ್ಟು ಧೈರ್ಯ ಇರಬೇಕು ಆಕಾಶಕ್ಕೆ, ಎಲ್ಲ ಗ್ರಹಗಳನ್ನು ಹೊತ್ಕೊಂಡು ನಿಂತಿದೆ. ಎಷ್ಟು ನಮ್ಮ ಚಿತ್ರದುರ್ಗದಲ್ಲಿ ಯಾವುದಾದ್ರೊಂದು 100 ಎಕರೆ ಜಾಗ ಇದ್ದರೆ ಅವನಿಗೆ ಎಷ್ಟು ಆಡಂಬರ ಅನ್ನಿಸ್ತದೆ. ಚಿತ್ರದುರ್ಗ ಈ ಕರ್ನಾಟಕದಲ್ಲಿ ಒಂದು ಜಿಲ್ಲೆ, ಆ ಕರ್ನಾಟಕ ಭಾರತದಲ್ಲಿ ಒಂದು ರಾಜ್ಯ, ಆ ಭಾರತ ವಿಶ್ವದಲ್ಲಿ ಒಂದು ದೇಶ. ಈ ಮುಕ್ಕಾಲು ಭಾಗ ನೀರಲ್ಲಿ ಕಾಲು ಭಾಗ ಭೂಮಿಯ ವ್ಯವಸ್ಥೆ ಇದೆ. ಇದಿಷ್ಟು ದೊಡ್ಡ ಭೂಮಿ ಅನ್ನಿಸ್ತಾ ಇದೆ, ಮುಕ್ಕಾಲು ಭಾಗ ನೀರೇ ಇದೆ. ಅಂತಹ ಒಂದು ಭೂಮಿಯನ್ನು ಒಂದು ಕೋಟಿ ಸೇರಿದರೆ ಒಂದು ಸೂರ್ಯ ಆಗ್ತಾನೆ, ಅಷ್ಟು ದೊಡ್ಡವನು ಸೂರ್ಯ. ಅಂಥ ಕೋಟ್ಯಂತರ ಸೂರ್ಯರನ್ನು ಸೇರಿಸಿದಾಗ ಒಂದೊಂದು ನಕ್ಷತ್ರಗಳಾಗ್ತಿರ್ತವೆ, ಅಷ್ಟು ದೊಡ್ಡ ನಕ್ಷತ್ರಗಳು. ಆ ನಕ್ಷತ್ರ ಪುಂಜ ಕೋಟ್ಯಂತರ ಸೇರಿದಾಗ ಒಂದು ಗ್ಯಾಲಕ್ಸಿ ಆಗುತ್ತೆ, ನಮ್ಮದು ಮಿಲ್ಕಿ ವೇ. ಅದರಲ್ಲಿ ನಮ್ಮ ಭೂಮಿನೇ ಕಾಣಿಸೋದಲ್ಲ, ಧೂಳಿನ ಕಣೋ. ಇನ್ನು ನಾವು ಹೇಗೆ, ಅದಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಂತ ಕರೀತಾರೆ. ನಾವು ನನ್ನ ಹೊಲ ನನ್ನ ಮನೆ, ಯಾರ ಹೊಲ ಯಾರ ಮನೆ, ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋದ ಮ್ಯಾಲೆ ಇದು ಯಾರ ಪಾಲ. ಇದು ಯೋಗದ ನಿಯಮ. ನಾನು ಅಂದರೆ ಐ ಅಂದರೆ ಏನು ಬರ್ತದಲ್ಲಿ, ಈಗೋ ಬರ್ತದೆ. ಐ ಮೀನ್ಸ್ ಇಲ್ನೆಸ್, ರೋಗ ಬರ್ತದೆ. ಐ ಅನ್ನೋದು ನಾನು ಅನ್ನೋದು ದೊಡ್ಡ ರೋಗ. ವಿ ಮೀನ್ಸ್ ವೆಲ್ನೆಸ್, ರಿಲ್ಯಾಕ್ಸ್. ಈಗ ಕತ್ತನ್ನು ತಿರುಗಿಸಿ, ನೆಕ್ ರೊಟೇಷನ್, ಓನ್ಲಿ ನೆಕ್ ರೊಟೇಷನ್. ಕಣ್ಣು ಮುಚ್ಚಿ ಕ್ಲಾಕ್ ವೈಸ್ ರೊಟೇಷನ್ ಮಾಡಿ, ತಿರುಗಿಸಿ, ತಿರುಗಿಸ್ತಾ ಹೋಗಿ. ಅದಕ್ಕೆ ನಾವು ಅನ್ನುವುದು ಯೋಗ, ನಾನು ಅನ್ನುವುದು ರೋಗ. ನಾವು ಅನ್ಬೇಕು. ಯೋಗ ಅಂದರೆ ಕೂಡೋದು, ಬೆರೆಯೋದು. ಹಾಂ, ಆ್ಯಂಟಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಮತ್ತಿಲ್ಲಿ ಯೋಗ ಮಾಡಿ ಹೋಗಿ, ಆಮೇಲೆ ಹೊರಗಡೆ ಹೋಗಿ, ನೀವು ಯಾರ ಪೈಕಿ ಎಂದಿಗಿಂದಿರಿ ಆಮೇಲೆ. ಇದು ಭಾಳಿದೆ ನಮ್ಮಲ್ಲಿ, ಇವ್ರು ಯಾರ ಪೈಕಿ, ನಾವು ಮನುಷ್ಯರ ಪೈಕಿ ಇದೀವಿ ಅಷ್ಟೇ, ಮತ್ಯಾವ ಪೈಕಿ ಇರಲಿಕ್ಕಾಗ್ತದೆ. ತಿರುಗಿಸಿ ಚೆನ್ನಾಗಿ. ಹೋಮಿಯೋಸೇಪಿಯನ್ ಅಂತಕ್ಕಂಥ ವಂಶಸ್ಥರು ನಾವು. ನಮ್ಮ ತಳಿಯ ಹೆಸರು, ಮಾನವ ತಳಿಯ ಹೆಸರು ಹೋಮೋಸೇಪಿಯನ್. ಇವೆಲ್ಲ ಜಾತಿಗಳು ಮನುಷ್ಯ ಮಾಡಿದ್ದು. ಜಾತಿ ಅಂದರೆ ಭ್ರಮೆ. ಈಗ ನಮಗೇನಾದರೂ ಕಾಯಿಲೆ ಬಂದಾಗ ನಮ್ಮ ಜಾತಿ ಡಾಕ್ಟರ್ನ ಹುಡ್ಕೊಂಡು ಹೋಗಲ್ಲ, ನಾವು ಒಳ್ಳೆ ಡಾಕ್ಟರ್ನ ಹುಡ್ಕೊಂಡು ಹೋಗ್ತೇವೆ. ಬ್ಲಡ್ ಸೋರಿ ಸಾಯೋ ಸ್ಥಿತಿಯಲ್ಲಿ ನಮ್ಮ ಜಾತಿದೇ ರಕ್ತ ಕೇಳಲ್ಲ ನಾವು. ನಮ್ಗೆ ಯಾವುದು ಬ್ಲಡ್ ಗ್ರೂಪ್ ಹೊಂತದೆ ಆ ರಕ್ತವನ್ನು ತೆಗೆದುಕೊಳ್ತೇವೆ. ರಿಲ್ಯಾಕ್ಸ್, ಕೈ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಚೆನ್ನಾಗಿ ಮಾಡಬೇಕು, ಸ್ವಲ್ಪ ಮುಖದಲ್ಲಿ ಪ್ರಸನ್ನತೆ ಇರಬೇಕು. ನೀವೇನೇನೋ ನೆನಪಿಟ್ಕೊಂಡು ಬಂದು ಇಲ್ಲಿ ಮುಖ ಗಂಟು ಹಾಕ್ಕೊಂಡು ಮಾಡಿದರೆ ಆಗೋದಿಲ್ಲ, ನಗಬೇಕು ಸ್ವಲ್ಪ. ನೋಡ್ರಿ, ಚಿಕ್ಕ ಮಕ್ಕಳು ಯಾವಾಗಲೂ ನಗ್ತಾ ಇರ್ತವೆ, ಸಣ್ಣ ಮಕ್ಕಳು. ಅದಕ್ಕೆ ಅವು ಎಲ್ಲರೂ ಮಕ್ಕಳಿಗೆ ಬಂದು ಅಂತ ಮುತ್ತು ಕೊಡ್ತಾರೆ. ನಮಗೆ ಯಾರು ಕೊಡ್ತಾರೆ ಬಂದು, ಅಯ್ಯೋ ದೇವ್ರೆ ನಮ್ಮ ಮಕ ನೋಡಿ ಅದು ದೂಡೋಗ್ಬಿಡ್ತಾರೆ. ಬೇಕ ಆ್ಯಂಟಿ ಕ್ಲಾಕ್ ವೈಸ್, ಮಕ್ಕಳಂಗಿರ್ಬೇಕು ಅಂತ. ಮಗುವಿನ ಮುಗ್ಧತೆ ಯಾರಲ್ಲಿರ್ತದೆ, ಅವರು ಯೋಗಿಗಳು. ಏನು ನೋಡಬೇಕು, ಒಂದೆರಡು ಯಾರ್ದಾರ ಭಾಷಣ ಓದ್ಕೊಂಡು ನೋಡ್ಕೊಂಡಿರ್ತಾರೆ, ಅದನ್ನೇ ಕಾಪಿ ಮಾಡಿದ್ದೇ ಮಾಡಿದ್ದು ಕೆಲವು ಜನ. ಎರಡು ಭಾಷಣ ನೋಡಿ ಅವ್ರದ್ದು ಕಾಪಿ ಪೇಸ್ಟ್ ಇರ್ತದೆ, ಭಾಷಣ ಅಂದರೆ ಕಾಪಿ ಪೇಸ್ಟ್ ಇರೋದು. ರಿಲ್ಯಾಕ್ಸ್. ಈಗ ಸೊಂಟದ ಮೇಲೆ ಕೈ. ಇವಕ್ಕೆ ಏನು ಹೇಳ್ತಾರಂದರೆ, ಸೊಂಟ ತಿರುಗಿಸಿ, ಹೀಗೆ ಜಾಯಿಂಟ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ಎಕ್ಸಸೈಸಸ್ ಅಂತಾರೆ ಇವಕ್ಕೆ, ಜಾಯಿಂಟ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ಎಕ್ಸಸೈಸಸ್. ತಿರುಗಿಸಿ, ಚೆನ್ನಾಗಿ ತಿರುಗಿಸ್ಬೇಕು. ಆಹಾಹಾ, ಹಿಂಗೆ ರುಬ್ತಿದ್ರೆ ಹಿಂದೆ ಏನು ಚಟ್ನಿ ರುಬ್ಬೋದಾಗಲಿ, ಒಬ್ಬಟ್ಟಿನ ಹೂರ್ಣ ರುಬ್ಬೋದಾಗಲಿ, ಈಗ ಅವ್ರು ಬೇರೆನೇ ರುಬ್ತಾರ, ನೀವು ಬೇರೆನೇ ರುಬ್ತೀರಿ ಬಿಡ್ರಿ. ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು ಚೆನ್ನಾಗಿ. ಈ ಅತಿ ದೊಡ್ಡ ಜಾಯಿಂಟ್ ಅಂದರೆ ನಮ್ಮ ಈ ಸೊಂಟದ ಭಾಗ. ಹಾಂ, ತಿರುಗಿಸಿ ಚೆನ್ನಾಗಿ ತಿರುಗಿಸ್ಬೇಕು. ಈ ಭಾಗಕ್ಕೆ ಏನಾದರೂ ತೊಂದರೆ ಆಯಿತು ಅಂದರೆ ಭಾಳ ಮೇಜರ್ ತೊಂದರೆ ಆಗುತ್ತೆ. ಸ್ಪೈನ್ ಆ್ಯಂಡ್ ಬ್ರೈನ್,
ಶುಡ್ ನಾಟ್ ಬಿ ಆಪರೇಟ್ ಅಂತಾರೆ. ಯಾವತ್ತು ಬೆನ್ನು ಹುರಿಗೆ ಏನಾದರೂ ಸಮಸ್ಯೆ ಆದರೆ ಡಿಸ್ಕ್ ಬಲ್ಜು ಡಿಸ್ಕ್ ಸ್ಲಿಪ್ ಆದರೆ ಆಪರೇಷನ್ ಮಾಡ್ಸೋಕ್ಕೆ ಹೋಗಬೇಡಿ, ಭಾಳ ಡೇಂಜರ್ ಅದು. ಆಪ್ರೇಷನ್ ಮಾಡಿದವ್ರ ಸಲ್ ಮಾಡಿದವ್ರಿಗೆಲ್ಲ ಸ್ಟ್ರೋಕ್ ಆಗ್ತಾ ಇದೆ, ಆಗುತ್ತೆ ಮ್ಯಾಕ್ಸಿಮಮ್. ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಯೋಗಾಸನ ಬೆಸ್ಟ್. ಯೋಗಾಸನದಲ್ಲಿ ಕಂಪ್ಲೀಟ್ ಸರಿ ಆಗಲೇಬೇಕು. ಒಂದು ಒದ್ದೆ ಬಟ್ಟೆ ತೆಗೆದುಕೊಳ್ಳಿ, ಒದ್ದೆ ಬಟ್ಟೆ ದಪ್ಪ ಬಟ್ಟೆನ ಈ ಸೊಂಟಕ್ಕೆ ಈ ರೀತಿ ಪ್ಯಾಕ್ ಹಾಕ್ಕೊಂಬಿಡಿ. ಒದ್ದೆ ಬಟ್ಟೆಯನ್ನು ಒಂದು ದೊಡ್ಡದು, ಇದು ನಾನು ಉಟ್ಕೊಂಡಿದ್ದಿಲ್ಲ ಪಂಚೆ, ಇಷ್ಟು ದೊಡ್ಡದಿರ್ಬೇಕದು. ಅದನ್ನು ಒಂದು ಗೇಣ್ ಅಗಲ ಉದ್ದ ಮಡಚಿ ಅದನ್ನು ನೀರಲ್ಲಿ ತೊಯಿಸಿಬಿಟ್ಟು ಅದನ್ನೇ ನೀರಿಂದ ಪ್ಯಾಕು. ಏನು ನೀರಿನಿಂದ ಬೆನ್ನು ಹೋಗುತ್ತಾ? ನೀರಿನಿಂದನೇ ಜಗತ್ತು ಬದುಕಿರೋದು. ನೀರಿಲ್ಲಾಂದರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ನೀರು ಪರಮ ಔಷಧಿ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದಕ್ಕೆ ಗ್ಯಾಸ್ಟ್ರಿಕ್ ಆದರೆ ಹೊಟ್ಟೆ ಮೇಲೆ ಆ ಪ್ಯಾಕ್ ಹಾಕ್ಕೊಳ್ಳಿ ನೀರಿಂದು. ಆಮೇಲೆ ಹಾರ್ಟಲ್ಲಿ ಬ್ಲಾಕೇಜ್ ಆದರೆ, ಎದೆ ನೋವು ಬಂದರೆ, ಅಸ್ತಮ ಇಲ್ಲದವರು ಎದೆ ಮೇಲೆ ಆ ಪ್ಯಾಕ್ ಹಾಕ್ಕೋಬೋದು. ಮತ್ತು ಕಣ್ಣು ಉರಿ, ಕಣ್ಣು ಮಂಜಾಗೋದು ಅಂಥವೆಲ್ಲ ಇದ್ದವರು ಆ ಕಣ್ಣಿನ ಮೇಲೆ ನೀರಿನ ಪ್ಯಾಕನ್ನು ಹಾಕ್ಕೊಳ್ಳೋದು. ಮಿಟ್ಟಿ ಪಾನಿ ಧೂಪ ಹವಾ ಸಬ್ ಬಿಮಾರಿಕ ಯಹಿ ದವಾ. ರಿಲ್ಯಾಕ್ಸ್, ನಿಧಾನವಾಗಿ ಎರಡು ಕೈಗಳ ಮೇಲೆತ್ತಿ ಎಡಗಾಲನ್ನು ಮುಂದಿಡಿ. ಈ ಕಡೆ ಬರ್ತೀನಿ ತಡ್ರಿ. ಎಡಗಾಲು ಮುಂದೆ, ಬಲಗಾಲು ಪೂರ್ತಿ ಹಿಂದೆ, ಕೈ ಮೇಲೆತ್ತಿ ಪ್ರಸಾರಪಾದ ಜಾನು ಶೀರ್ಷಾಸನ. ಬೆಂಡಾಗಿ ಹಣೆಯನ್ನು ಮೊಣಕಾಲಿಗೆ ಸ್ಪರ್ಶ ಮಾಡಿ, ಬಾಗಿ ಹಣೆ ಮೊಣಕಾಲಿಗೆ ಸ್ಪರ್ಶ ಮಾಡೋದಂದ್ರೆ ಬೆಂಡ್ ಮಾಡಲ್ಲ, ನೇರ ಇರಬೇಕದು. ಮೊಣಕಾಲು ನೇರ ಇರಬೇಕು. ನೇರ ಮಾಡಿಕೊಡ್ರಿ ಅಯ್ಯ ದೇವ್ರೇ. ನೀವು ಮೊಣಕಾಲಿಗೆ ಟಚ್ ಮಾಡ್ಲಿಕ್ಕೆ ಆಗದಿರೋ ಪರವಾಗಿಲ್ಲ, ಮೊಣಕಾಲು ನೇರ ಇರಬೇಕು. ನೇರ ಮಾಡಿ, ಇದನ್ನು ನೇರ ಮಾಡಿ, ನೇರ ಮಾಡಿ. ಹಾಂ, ಈ ಮೊಣಕಾಲ ಮೇಲೆ ಕೈ ಇಟ್ಕೊಳ್ಳಿ. ಬಾಗಿ ಎಷ್ಟಾಗುತ್ತೆ ಅಷ್ಟೇ. ಒಂದೇ ದಿನಕ್ಕೆ ವೀರರು ಶೂರರು ಆಗ್ಲಿಕ್ಕೆ ಬರೋದಿಲ್ಲ. ಹಾಂ ಬಾಗ್ರಿ, ಎಷ್ಟು ದಿವಸ ಉಂಡು ಬಿಟ್ಟತ್ತೆ ಅದು, ಏನೇನೇನೇನು ಉಂಡತ್ತೆ ಗೊತ್ತಿಲ್ಲ. ಈಗ ಒಂದೇ ಸಲ ಬೆಂಡಾಗಂದ್ರೆ ಹೆಂಗಾಗ್ತದೆ? ಮಾಡಿದ್ದುಣ್ಣೋ ಮಾರಯ್ಯ. ಬಾಗಿ, ನಾನು ನೋಡ್ತಾ ಇದ್ದೀನಿ ಯಾರೊಬ್ಬರದು ಮೊಣಕಾಲಿಗೆ ಮೂಗೇ ಟಚ್ ಆಗ್ತಾ ಇಲ್ಲ. ಯಾಕಂದರೆ ನಾವು ಮೂಗಿನ ಮೇಲೆ ಸಿಟ್ಟಿರ್ತದೆ, ಆ ಸಿಟ್ಟು ಮಾಡ್ಕೊಂಡು ಮಾಡ್ಕೊಂಡೆಲ್ಲ ನರ ಎಲ್ಲ ಸೊಟ್ಟಗಾಗ್ಬಿಟ್ಟಿರ್ತವೆ. ಈ ಕಡೆಗೆ ಇನ್ನೊಂದು ಕಡೆಗೆ ಬಾಗಿ, ಯಾರು ಸಿಟ್ಟು ಮಾಡ್ಕೊಳ್ತಾರೆ ಅವ್ರ ನರ್ವಸ್ ಸಿಸ್ಟಮ್ ಪೂರ್ತಿ ಹಾಳಾಗುತ್ತೆ. ಬಾಗಿ ಬಾಗಿ, ಚೆನ್ನಾಗಿ ಬಾಗಬೇಕು, ಬಾಗಬೇಕು. ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಹಾಳಾಗುತ್ತೆ, ಸಂಚಾರ ವ್ಯವಸ್ಥೆ ಹಾಳಾಗುತ್ತೆ, ಹಾರ್ಮೋನ್ಸ್ ವ್ಯವಸ್ಥೆ ಹಾಳಾಗುತ್ತೆ, ಎಲ್ಲ ಸರ್ವನಾಶ ಆಗುತ್ತೆ. ಅದಕ್ಕೆ ಒಂದು ವಚನ ಎಷ್ಟು ಸೈಂಟಿಫಿಕ್ ಇದೆ ಅಂದರೆ, ತನಗೆ ಮುನಿದವರಿಗೆ ತಾ ಮುನಿಯಲ್ಲಿ ಬಾಗಿ ಕೇಳಬೇಕು. ಅಯ್ಯೋ, ನೀವು ಪ್ರಾಕ್ಟಿಕಲ್ ಮಾಡಿದ್ರೆ ಸ್ವಾಮೀಜಿ ನಮಗೆ ಬೈತಾರೆ ಆಮೇಲೆ. ನೀವು ಮಾಡಬೇಕು, ನಾವು ಮಾತಾಡಬೇಕು ಅಷ್ಟೇ. ನಮ್ಮ ಕೆಲಸ ಭಾಳ ಈಸಿ, ಓನ್ಲಿ ಟಾಕಿಂಗ್, ನಾಟ್ ಡೂಯಿಂಗ್. ಬಾಗ್ರಿ, ನಾನು ಮಾಡ್ತಾ ಮಾಡ್ತೇನೆ ಮಾತಾಡ್ತೀನಿ ಬಾಗ್ರಿ. ವಾಪಸ್ ಕಾಲಾಗಲ ಮಾಡಿದ್ರಲ್ಲ ಪ್ರಸಾರಿತ ಪಾದೋತ್ತಾಸನ, ಎರಡೂ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಇದು ಸ್ವಲ್ಪ ಕಷ್ಟ, ಶಿವ ಶಿವ ಅಂತೇಳಿ ಬಾಗ್ರಿ ಎಷ್ಟಾಗುತ್ತೆ ಅಷ್ಟು. ಸಾಧ್ಯ ಆದರೆ ತಲೆಯನ್ನು ನೆಲಕ್ಕೆ ಹಚ್ಚಬೇಕು. ವಾಪಸ್ ಎರಡು ಕೈ ನಡ್ರಕ್ಕೆ ಇಟ್ಕೊಳ್ಳಿ ಮಧ್ಯದಲ್ಲಿ, ಎಡಗೈಯನ್ನು ಮೇಲೆತ್ತಿ, ಎಡಗೈ. ಈ ಕಾಲು ಬೆಂಡ್ ಆಗಬಾರ್ದು, ಮೇಲೆ ನೋಡಿ, ಹಸ್ತಗಳನ್ನು ನೋಡಿ. ಈ ಥರ ಮಾಡೋದ್ರಿಂದ ಮತ್ತೆ ಬಲಗೈ ಬೆನ್ನುಹುರಿ ಕ್ರಿಯಾಶೀಲ ಆಗುತ್ತೆ, ಕಾಲಿನ ನರನಾಡಿಗಳು ಕ್ರಿಯಾಶೀಲ ಆಗ್ತವೆ. ಹಂಗ್ಯಾಕೆ ತಿನ್ನಕತ್ತೀರಿ? ನೆಲ್ಲಿಗೆ ಕೆಲವ್ರು ಹಂಗೆ ಜೊಲ್ಲು ಸೋರಿಸ್ತಾರೆ. ವಾಪಸ್ ಸಾಕು, ಇನ್ನೂ ನಿಮ್ಮನ್ನು ನಾನು ಪರೀಕ್ಷಿಸಲಾರೆ. ಕೆಳಗಡೆ ಕೂತ್ಕೊಳ್ಳಿ, ಕೆಳಗಡೆ ಸಿಟ್ ಡೌನ್, ಸಿಟ್ ಡೌನ್.
ಇದನ್ನು ಚೆನ್ನಾಗಿದ್ದೀರಿ ನೀವು ಮಾಡಲಿಕ್ಕೆ. ರಿಲ್ಯಾಕ್ಸ್, ಕಣ್ಣು ಮುಚ್ಚಿ. ಏ ನೀವು ಮಾತಾಡಿದ್ರೆ ಮತ್ತೆ ಹಬ್ಬಿಸ್ತೇನೆ ಆಮೇಲೆ, ಮತ್ತೆ ಮಾಡಿ ಮಾಡಿ ಕೆಟ್ಟರು ಅಂತೇಳಿ ಮತ್ತೆ ಯೋಗ ಜಾಗಿಂಗ್ ಮಾಡಿಸ್ತೇನೆ ನೋಡ್ರಿ. ಮಾತಾಡಿ ಮಾತಾಡಿ ಕೆಟ್ಟರು ಅಂತೇಳಿ ಹೀಗೆ ಕುತ್ಕೊಂಡ್ರಲ್ಲ, ಬಲಗೈಯಿಂದ ಎಡಮೊಣಕಾಲನ್ನು ಹೀಗೆ ಹಿಡ್ಕೊಳ್ಳಿ. ಕೆಲವು ಜನರಿಗೆ ಭಾಳ ಸುಸ್ತಾಗುತ್ತೆ ಎದ್ದು ನಿಂತ್ಕೊಂಡಾಗ, ಅವರು ಬೆನ್ನು ಹುರಿಗೆ ಸಮಸ್ಯೆ ಬಂದರೆ ಈ ಭಾಗದಲ್ಲಿ ಜಾಸ್ತಿ ಬೊಜ್ಜಿರ್ತದೆ, ಟೈರ್ಸ್ಗಳಿರ್ತವೆ ಇಲ್ಲೆಲ್ಲ, ಟೂಬ್ಲೆಸ್ ಟೈರು ಕರಗದೇ ಇಲ್ಲವು, ಅದು ಕರಗಿಸ್ಲಿಕ್ಕೆ ಹೀಗೆ ಇದು ಎಡಮೊಣಕಾಲು ಬಲಗೈಯಿಂದ ಹಿಡ್ಕೋಬೇಕು, ಎಡಗೈ ಮೇಲೆ ಎತ್ತಬೇಕು ಹೀಗೆ ಬಾಗಿ ನೋಡ್ರಿ. ಎಷ್ಟು ಎಳಿತದೆ ನೋಡ್ರಿ ಇಲ್ಲಿ, ಸಾಕು ಸಾಕು ಅನ್ನಷ್ಟು ಎಳಿತದೆ. ಬಾಗ್ರಿ ವಾಪಸ್. ನೀವು ಚೆನ್ನಾಗಿ ಮಾಡಿದ್ರೆ ನಿಮ್ಮನ್ನು ತೋರಿಸ್ತಾರೆ, ನೀವು ಚೆನ್ನಾಗಿ ಮಾಡಿದಿರೋದಕ್ಕೆ ಬರೀ ನನ್ನೇ ತೋರಿಸ್ತಾ ಇದ್ರಿ. ಹಾಂ, ಈ ಕಡೆಗೆ ಬಲಗಡೆಗೆ ಎಡಗೈ, ಕೈ ನೇರ ಇರಬೇಕು, ಕಪಾಲ್ ಬಾತಿ ಮಾಡಿ, ಎರಡೂ ಕೈ ನೇರ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಹ್ಞೂ, ಬಾಗಿ ಕಂಪ್ಲೀಟು. ಈ ಎಡ ಮತ್ತು ಬಲಭಾಗದಲ್ಲಿ ಏನು ಬೊಜ್ಜು ಜೋತು ಬಿದ್ದಿರ್ತದಲ್ಲ ಕರಗುತ್ತೆ ನೋಡ್ರಿ ಅದು, ಮತ್ತು ಕಿಡ್ನಿ ಸ್ವಚ್ಛ ಆಗ್ತವೆ ವಾಪಸ್. ಹಾಂ, ಮತ್ತು ಇನ್ನೊಂದು ಕಡೆಗೆ ಬಲ ಮೊಣಕಾಲನ್ನ ಎಡಗೈಯಿಂದ ಹಿಡ್ಕೊಂಡು ಬೆಂಡಾಗಿ ಹಿಂಗೆ ಕೈ ಹಿಂಗೆ ತಿರುಗಿಸಪ್ಪ. ಈ ತೋಳು ಇದಕ್ಕೆ ಹಚ್ಬೇಕು ಕಿವಿಗೆ, ಹಿಂಗೆ ಹಿಂಗೆ ತಿರುಗಿಸಯ್ಯ. ಹಾಂ ಹಿಂಗೆ, ಹಾಂ ಬಾಗ್ರಿ. ಮತ್ತೆ ನಗಬಾರ್ದು ನೋಡ್ದೆ, ಟಾಟಾ ಮಾಡ್ದಂಗೆ ಮಾಡಾಕತ್ತೀರಿ ನೋಡಿ, ಯಾರಿಗೆ ಟಾಟಾ ಮಾಡ್ತಾ ಇದ್ರಿ. ಹಾ ವಾಪಸ್ ಅಪೋಸಿಟ್. ಈ ಆಸನ ಮಾಡೋದ್ರಿಂದ ಈ ನೆಫ್ರಾನ್ಸ್ಗಳಿರ್ತಾವಲ್ಲ ಕಿಡ್ನಿ ಜೀವಕೋಶಗಳು ಕ್ರಿಯಾಶೀಲ ಆಗ್ತವೆ. ಬಾಗಿ ಕಿಡ್ನಿ ಒಂದ್ಸಲಿ ಫೇಲ್ ಆಯಿತು ಅಂದರೆ ಮುಗೀತು ಕತೆ. ಡಯಾಲಿಸಿಸ್, ಡಯಾಲಿಸಿಸ್ ಅಂದ್ರೆ ಏನು, ನಮ್ಮ ಶರೀರದ ರಕ್ತವನ್ನು ಮಷಿನ್ ಎಳ್ಕೊಂಡು ಪೂರ್ತಿ ಅದರಲ್ಲಿರೋ ನೀರು ತೆಗೆದು ಮತ್ತೆ ವಾಪಸ್ ರಕ್ತ ಹಾಕ್ತಾರೆ. ನರಕ ಯಾತನೆ ಅದು, ಡಯಾಲಿಸಿಸ್ ಅಂದರೆ ನರಕನೇ ಅದು. ದೇಹದೊಳಗಡೆ ಎಲ್ಲ ರಕ್ತವನ್ನು ತೆಗೆದು ಆ ನೀರಿನ ಅಂಶವನ್ನು ತೆಗೆದು ವಾಪಸ್ ಅಂದರೆ ನಮ್ಮ ಕಿಡ್ನಿ ಏನು ಮಾಡ್ತಿರ್ತದೆ, ಶರೀರದಲ್ಲಿರ್ತಕ್ಕಂಥ ಆ ಅಸಿಡಿಕ್ ಅಂಶವನ್ನು ಫಿಲ್ಟರ್ ಮಾಡಿ ಹೊರಗಡೆ ಹಾಕ್ತದೆ. ಯಾವಾಗ ಅದು ಫಿಲ್ಟ್ರೇ ಮಾಡೋದಿಲ್ಲ, ಶರೀರದಲ್ಲಿ ನೀರು ತುಂಬಿಕೊಳ್ತದೆ, ಕೈ ಊತ ಕಾಲು ಊತ ಇವೆಲ್ಲ ಕಿಡ್ನಿ ಸಿಂಪ್ಟಮ್ಸು, ಲಿವರಿನ ಸಿಂಪ್ಟಮ್ಸು, ಹಾರ್ಟಿಗೆ ತೊಂದರೆ ಆದರೆ ಸಿಂಪ್ಟಮ್ಸ್. ಯಾರಿಗೆ ಕೈ ಊತ ಕಾಲು ಊತ ಮುಖ ಊತ ಬರ್ತಾ ಇದೆ ನೀವೇನು ಮಾಡಬೇಕು, LFT RFT ಮತ್ತು ಒಂದು ಹಾರ್ಟ್ CT ಸ್ಕ್ಯಾನ್ ಮಾಡಿಸ್ಬೇಕು, ಅಂದಾಗ ಏನಾದರೂ ಸಮಸ್ಯೆ ಇದ್ದರೆ ಗೊತ್ತಾಗ್ತದೆ. ಬಾಗಿ ಬಾಗಿ ಬಾಗಿ, ಇವೆಲ್ಲ ಸಿಂಪ್ಟಮ್ಸ್ ನಿಮ್ಗೆ ಗೊತ್ತಿರಬೇಕು. ಮೂತ್ರ ಪೂರ್ತಿ ಹಳದಿನೂ ಹೋಗಬಾರ್ದು, ಇನ್ನೊಂದು ಕಡೆಗೆ ಮಾಡಿ, ಪೂರ್ತಿ ಹಳದಿ ಹೋಗಬಾರ್ದು ಪೂರ್ತಿ ಬಿಳಿ ಹೋಗಬಾರ್ದು. ಹೇಗೆ ಹೋಗ್ಬೇಕು ಮೂತ್ರ ಅಂದರೆ ಒಣ ಹುಲ್ಲಿನ ರೀತಿಯಲ್ಲಿ ಹೋಗ್ಬೇಕು, ಒಣ ಹುಲ್ಲಿನ ಕಲರ್ ಇರ್ತದಲ್ಲ ಒಣ ಹುಲ್ಲು ಆ ರೀತಿ ಪೂರ್ತಿ ಬಿಳಿ ಹೋಗ್ತಾ ಇದ್ರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಆಮೇಲೆ ಪೂರ್ತಿ ಯೆಲ್ಲೋ ಕಲರ್ ಹೋಗ್ತಾ ಇದೆ ಅಂದರೆ ಕಿಡ್ನಿಗೆ ತುಂಬ ಟಾಕ್ಸಿಸಿಟಿ ಜಾಸ್ತಿ ಆಗಿದೆ ಅಂತ ಅರ್ಥ, ಕಿಡ್ನಿ ತುಂಬ ಅಂದರೆ ತುಂಬ ಗಲೀಜಾಗಿದೆ ಅಂತ ಅರ್ಥ. ಅದಕ್ಕೆ ಸಮರ್ಪಕವಾಗಿ ನೀರು ಕುಡಿಬೇಕು. ಕೆಲವು ಜನ ನೀರು ಜಾಸ್ತಿ ಕುಡಿತಾರೆ, ಕೆಲವು ಜನ ನೀರು ಕುಡಿತಾರೆ ಕಡಿಮೆ ಕುಡಿತಾರೆ, ಸಮಾನವಾಗಿ ನೀರು ಕುಡಿಬೇಕು. ರಿಲ್ಯಾಕ್ಸ್, ವಾಪಸ್ ಬನ್ನಿ.